ಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವರು ತಮ್ಮ ತಮ್ಮ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ಅಂತಃಸತ್ವವನ್ನೇ ಕಳೆದುಕೊಂಡಿರುವಂಥ ಕಾಂಗ್ರೆಸ್ ಸರ್ಕಾರ ತಮ್ಮ ಪಕ್ಷವನ್ನು ಮೊದಲು ಜೋಡ ಮಾಡಬೇಕು. ಅವರಿಗೆ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಇಂಪಾರ್ಟೆಂಟ್ ಲೀಡರ್ಸ್ ಆರ್ ಲೀವಿಂಗ್ ದಿ ಕಾಂಗ್ರೆಸ್. ಕಾಂಗ್ರೆಸ್ ಛೋಡೋ ಚಲ್ ರೇ ದೇಶ ಮೇ. ಇವ್ರೇನು ಭಾರತ ಜೋಡೋ ಮಾಡೋರಿದ್ದಾರೆ? ಭಾರತವನ್ನು ಇಬ್ಬಾಗ ಮಾಡಿದಂಥ ಶ್ರೇಯಸ್ಸು ಕಾಂಗ್ರೆಸ್ಗೆ ಹೋಗುತ್ತೆ. ಚೈನಾಕ್ಕೆ ಪಲಾಯನ ಚೈನಾ ಭಾರತ ಯುದ್ಧದಲ್ಲಿ ಪಲಾಯನ ಮಾಡಿ ಭಾರತ ದೇಶದ ವಿಸ್ತೀರ್ಣವನ್ನು ಬಿಟ್ಟುಕೊಟ್ಟಂಥ ಶ್ರೇಯಸ್ಸು ಕಾಂಗ್ರೆಸ್ಗೆ ಹೋಗುತ್ತೆ. ಜಮ್ಮು ಕಾಶ್ಮೀರವನ್ನು ಆಟೋನಮಿ ಕೊಟ್ಟು ಅದನ್ನು ಇಲ್ಲಿವರೆಗೆ ಕಡೆಗಣಿಸಿದಂಥ ಶ್ರೇಯಸ್ಸು ಕಾಂಗ್ರೆಸ್ಗೆ ಹೋಗುತ್ತೆ. ಆನ್ ವಾಟ್ ಮೊರ್ಯಾಲಿಟಿ ದೇ ಆರ್ ಕಂಡಕ್ಟಿಂಗ್ ದಿಸ್ ಭಾರತ್ ಜೋಡೋ ಅಂತ ನನಗೆ ಪ್ರಶ್ನೆ ಇದೆ. ಒಂದೇ ನಿಮಿಷ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಿಲುವನ್ನು ಹೇಳ್ತಾ ಇದ್ದೇನೆ. ಆದ್ದರಿಂದ ನಂದೊಂದು ಸಲಹೆ ಇದೆ ಕಾಂಗ್ರೆಸ್ನವ್ರಿಗೆ, ಅವರು ಕಾಂಗ್ರೆಸ್ ಜೋಡೋ ಯಾತ್ರೆ ಮಾಡೋದು ಒಳ್ಳೆಯದು. ಭಾರತ್ ಜೋಡೋ ಈಗಾಗಲೇ ಭಾರತವನ್ನು ತುಕಡ ತುಕಡ ಮಾಡಿದ್ದಾರೆ ಅವರು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಿಲುವು. ಸರ್, ಕಾಂಗ್ರೆಸ್ ಪಕ್ಷ ರಾಜಕೀಯ ಸ್ಟ್ರಾಟಜಿ ಒಳಗಡೆ ಪೇ ಸಿಎಂ ಅಂತ ಒಂದು ಕಾರ್ಡನ್ನು ಆಟ ಈಗಾಗಲೇ ಭಾರತ್ ಜೋಡೋ ಕರ್ನಾಟಕದಲ್ಲಿ ಇರುವಂಥ ರಾಜಕೀಯ ಮುಂದೆ 6 ತಿಂಗಳಲ್ಲಿ ಚುನಾವಣೆ ಎದುರಿಸಲಿದ್ದಾರೆ ಎಲ್ಲ ಪಕ್ಷಗಳು. ಅದರ ಕಡೆ ಭಾರತೀಯ ಜನತಾ ಪಕ್ಷ ಯಾವ ರೀತಿ ನೋಡ್ತಾ ಇದೆ? ರಾಹುಲ್ ಗಾಂಧಿ ಅವರ ಉಪಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಂತರಿಕ ಬಲ ನೀಡಲಿದೆ ಅನ್ನೋದನ್ನು ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಇದರ ಕಡೆ ಕಡೆಗಣಿಸುವಂಥ ಸ್ಥಿತಿ ಯಾವುದು? ಭಾರತೀಯ ಜನತಾ ಪಕ್ಷ ಯಾವ ರೀತಿ ಕಡೆಗಣಿಸ್ತಾ ಇದೆ? ಸಿ ಇದು ಪೇ ಸಿಎಂ, ಇದು ಕಪೋಕಲ್ಪಿತ ಸುಳ್ಳು ಸುದ್ದಿಯನ್ನು ಕಾಂಗ್ರೆಸ್ನವರು ಹರಡ್ತಾ ಇದ್ದಾರೆ. ಯಾವ ರೀತಿ ನೀವೆಲ್ಲ ನೋಡಿರ್ಬೋದು, ಹೋದ ಸಲ ಲೋಕಸಭಾ ಇಲೆಕ್ಷನ್ದ ಕಾಲಕ್ಕೆ ರಾಫೆಲ್ದಲ್ಲಿ ಡೀಲ್ ಆಗಿದೆ ಅನ್ನುವಂಥ ದೊಡ್ಡ ಸುದ್ದಿಯನ್ನು ಮಾಡಿದರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು. ಸುಪ್ರೀಂ ಕೋರ್ಟು ಛೀಮಾರಿ ಹಾಕ್ತಾ ಮನುಷ್ಯನಿಗೆ, ಯಾವುದೇ ದಾಖಲೆಗಳನ್ನು ಕೊಡದೆ ರಾಷ್ಟ್ರೀಯ ಸುರಕ್ಷತೆಯ ಬಗ್ಗೆ ಭಾಳ ಹಗುರವಾಗಿ ಮಾತನಾಡಿ ದೇಶದ ಜನರನ್ನು ತಪ್ಪು ದಾರಿಗೆ ಹೇಳ್ತಾ ಇರುವಂಥ ಕಾಂಗ್ರೆಸ್ನ ನೇತಾರರನ್ನು ಛೀಮಾರಿ ಹಾಕ್ತಾರೆ. ಅದೇ ರೀತಿ ಇವತ್ತು ಪೇ ಸಿ ಎಂ 40% ಎಲ್ಲ ಕಡೆ ಹಾಕಿ ಕರ್ನಾಟಕ ರಾಜ್ಯದ ಮಾನ ಹರಾಜು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ದವರು. ಅರೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಪ್ಲೀಸ್ ಕಮ್ ವಿತ್ ಡಾಕ್ಯುಮೆಂಟ್ಸ್, ಓನ್ಲಿ ಸ್ಪೀಕಿಂಗ್ ಲೈ ವಿಲ್ ನಾಟ್ ಪ್ರೂವ್ ದ ಫ್ಯಾಕ್ಟ್. ಆದ್ದರಿಂದ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದೆವು, ನಾವು ಕೊಡಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು, ಎಲ್ಲಿದೆ ಯಾರು ಏನು ಕರಪ್ಷನ್ ಇದೆ. ಕರಪ್ಷನ್ ಮಾಡ್ತಾ ಇರುವಂಥವ್ರು ಎಲ್ಲರೂ ಪ್ರೇರಣೆಯನ್ನು ಪಡೆದಂಥವ್ರು ಕಾಂಗ್ರೆಸ್ದಿಂದ. ಯಾವ ಅಧ್ಯಕ್ಷರು ಇಡಿಯಲ್ಲಿ ಜೈಲಿನಲ್ಲಿ ಹೋಗಿ ಕುಳಿತು ಬಂದಿದ್ದಾರೆ, ಇನ್ನೂ ಇಡಿಯ ಕೇಸ್ಗಳು ನಡೀತಾ ಇದೆ, ಅವರ ಏಜೆಂಟರು ಇದನ್ನು ಮಾಡ್ತಾ ಇರುವಂಥದ್ದು ಜನರಿಗೆಲ್ಲ ಗೊತ್ತಿದೆ ಇದು. ಆದ್ದರಿಂದ ಇದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಬರುವಂಥ ಚುನಾವಣೆಯಲ್ಲಿ ನಾವು ಕೊಡ್ತೀವಿ ಸರ್.